ಪಿ ಚುನಾವಣೆಯಲ್ಲಿ ಆಡಳಿತ ರೂಢ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದ್ದು ಚುನಾವಣೆ ಸೋಲಿನಿಂದ ಏನು ಕಾಂಗ್ರೆಸ್ ಪಡೆ ಕಂಗಾಲಾಗಿರುವಂಥದ್ದು ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ಹಿಂದೇಟನ್ನು ಹಾಕ್ತಾ ಇದ್ದು ಸದ್ಯ ಚುನಾವಣೆ ನಡೆದರೆ ಎಂ ಬಿಜೆಪಿ ಜೆಡಿಎಸ್ ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇದೆ ಸ್ಥಳೀಯ ಸಂಸ್ಥೆಗಳು ಮೈತ್ರಿ ಪಕ್ಷಗಳ ಹಿಡಿತಕ್ಕೆ ಸಿಲುಕುವಂತಹ ಸುಳಿವಿದ್ದು ಮೈತ್ರಿ ಮೈಲಿಗಲ್ಲು ಸಾಧಿಸಿದರೆ ಕಾಂಗ್ರೆಸ್ಗೆ ಬುಡ ಅಲಗಾಡುವಂತಹ ಆತಂಕ ಇದೆ ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರ ಕೈತಪ್ಪುವಂತಹ ಭೀತಿ ಇದು ಹಾಗಾಗಿ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಮುಂದೂಡಲು ಚಿಂತನೆ ನಡೆಸಲಾಗಿದೆ ಇನ್ನು ಕೇಂದ್ರ ಪುನರ್ವಿಂಗಡನೆಯ ನೆಪದಲ್ಲಿ ಕ್ಷೇತ್ರ ಪುನರ್ವಿಂಗಡನೆಯ ನೆಪದಲ್ಲಿ ಚುನಾವಣೆ ಮುಂದೂಡಲು ತಂತ್ರ ರೂಪಿಸಲಾಗ್ತಾ ಇದ್ದು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ ಪಿ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಹಿನ್ನಡೆಯಾಗಿರುವಂತಹ ಹಿನ್ನೆಲೆ ಚುನಾವಣೆ ಸೋಲಿನಿಂದ ಕಾಂಗ್ರೆಸ್ ಪಡೆ ಕಂಗಾಲಾಗಿದೆ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಲು ಹಿಂದೇಟನ್ನು ಇತ್ತು ಸದ್ಯ ಚುನಾವಣೆ ನಡೆದರೆ ಬಿ ಜೆ ಪಿ ಜೆಡಿ ಜೆ ಡಿ ಎಸ್ ಏನಿದೆ ಅದು ಮೈ ಮೈಲುಗಲ್ಲನ್ನು ಸಾಧಿಸುವಂತಹ ಸಾಧ್ಯತೆ ಇದೆ ಸ್ಥಳೀಯ ಸಂಸ್ಥೆಗಳು ಮೈತ್ರಿ ಪಕ್ಷಗಳ ಹಿಡಿತಕ್ಕೆ ಸಿಲುಕುವ ಸುಳಿ ಇದ್ದು ಮೈತ್ರಿ ಮೇಲುಗೈ ಸಾಧಿಸಿದ್ರೆ ಕಾಂಗ್ರೆಸ್ ಬುಡ ಅಳ ಒಂದು ಸಾಧ್ಯತೆ ಇದೆ ಆ ಒಂದು ಆತಂಕ ಇದೆ ಹಾಗಾಗಿ ಈ ಒಂದು ಚುನಾವಣೆಯನ್ನು ಮುಂದೂಡುವಂತಹ ಸಾಧ್ಯತೆ ಇದೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಸುವಂತಹ ಸಾಧ್ಯತೆ ಇದೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ ಆಡಳಿತ ರೂಢ ಕಾಂಗ್ರೆಸ್ಗೆ ಎಂಪಿ ಚುನಾವಣೆಯಲ್ಲಿ ಸೋಲಾದಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಡೆಗ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ಹಿಂದೇಟನ್ನು ಹಾಕ್ತಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಲಕ್ಷ್ಮೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ನಿರೀಕ್ಷೆಗೂ ಮೀರಿ ಸೋಲನ್ನ ಅನುಭವಿಸಿದೆ ಯಾಕಂದ್ರೆ ಎರಡಂಕಿ ತಲುಪಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗಿಲ್ಲ ಬಹುತೇಕ ಒಂದು ಈ ಒಂದು ಚುನಾವಣೆಗಳಲ್ಲಿ ಒಂದು ಸಚಿವರು ಮತ್ತು ಶಾಸಕರ ಸಂಬಂಧಿಗಳನ್ನೇ ಇಲ್ಲಿ ಚುನಾವಣಾ ಕಣಕ್ಕೆ ಇಳಿಸಲಾಗಿತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಸಚಿವರು ಶಾಸಕರು ಒಂದು ಸಂಸದರ ಸಂಬಂಧಿಕರೇ ಒಂದು ಚುನಾವಣಾ ಕಣದಲ್ಲಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಒಂಬತ್ತಕ್ಕೆ ಒಂಬತ್ತು ಕ್ಷೇತ್ರಗಳಿಗೆ ಮಾತ್ರ ಸೀಮಿತ ಆಯಿತು ಕಾಂಗ್ರೆಸ್ ಪಕ್ಷ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳಲ್ಲರೂ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿತ್ತು ಒಂದು ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಒಂದು ಯಶಸ್ಸು ಲಭಿಸಿಲ್ಲ ಇದೇ ಈಗ ಕಾಂಗ್ರೆಸ್ ಪಕ್ಷದ ಒಂದು ಚಿಂತೆಗೆ ಕಾರಣ ಆಗಿದೆ ಇನ್ನು ಈ ಒಂದು ಚುನಾವಣಾ ಫಲಿತಾಂಶದ ಸೋಲಿಗೆ ಒಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹೊಣೆ ಮಾಡಲಾಗುತ್ತೆ ಅನ್ನೋದು ಎಚ್ಚರಿಕೆಯನ್ನು ನೀಡಲಾಗಿತ್ತು ಆ ಅವರ ಒಂದು ಸಚಿವರ ತಲೆದಂಡ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಬಂದಿತ್ತು ಆದರೆ ಇವಾಗ ಸುಮಾರು ಕೇವಲ ಇಪ್ಪತ್ತು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಒಂದು ಪಕ್ಷ ಸೋತಿರುವ ಒಂದು ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಜಿಲ್ಲೆಗಳ ಉಸ್ತುವಾರಿ ಸಚಿವ ಒಂದು ತಲೆದಂಡ ತೆಗೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಬಹಳಷ್ಟು ಹಿರಿಯ ಒಂದು ಸಚಿವರ ಒಂದು ಕ್ಷೇತ್ರಗಳಲ್ಲಿ ಪಕ್ಷ ಸೋತಿದೆ ಅವ್ರನ್ನೆಲ್ಲ ಬದಿಗೆ ಸರಿಸಿ ಬೇರೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನಗಳನ್ನ ನೀಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ ಪಕ್ಷ ಒಂದು ರೀತಿ ಒಂದು ಇಕ್ಕಟ್ಟಿಗೆ ಸಿಲುಕೊಂಡಿದೆ ಈ ವಿಚಾರದಲ್ಲಿ ಅಂತ ಹೇಳ್ಬೋದು ಇದೇ ಒಂದು ಕಾರಣದಿಂದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿದರೆ ಲೋಕಸಭಾ ಇದು ಜಿಲ್ಲಾ ತಾಲೂಕು ಪಂಚಾಯಿತಿ ಜೊತೆಗೆ ಬಿ ಬಿ ಚುನಾವಣೆಯನ್ನು ಕೂಡ ಬೇಗನೆ ಮುಗಿಸಿ ಒಂದು ಗೆಲುವನ್ನು ಸಾಧಿಸಬೇಕು ಅನ್ನೋ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಪಕ್ಷ ಹಾಕೊಂಡಿತ್ತು ಆದರೆ ಈಗ ಕಾಂಗ್ರೆಸ್ ಪಕ್ಷದ ಎಲ್ಲ ಲೆಕ್ಕಾಚಾರ ಉಲ್ಟ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿರುವ ಒಂದು ಕಾರಣದಿಂದಾಗಿ ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಆತಂಕ ಎದುರಾಗಿದೆ ಈಗ ಏನಾದ್ರು ಆದಷ್ಟು ಬೇಗ ಏನಾದ್ರು ಚುನಾವಣೆ ನಡೆಸದ್ದೇ ಆದರೆ ಜಿಲ್ಲಾ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿಯೂ ಕೂಡ ಬಿಜೆಪಿ ಜೆಡಿಎಸ್ ನ ಒಂದು ಮೈತ್ರಿಕೂಟವೇ ಮೇಲುಗೈ ಸಾಧಿಸುವಂತಹ ಸುಳಿವು ಸಿಕ್ಕಿರೋ ಒಂದು ಕಾರಣದಿಂದಾಗಿ ಆದಷ್ಟು ಈಗ ಸದ್ಯಕ್ಕೆ ಚುನಾವಣೆ ನಡೆಸೋದಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಹಿಂದೇಟನ್ನು ಆಗ್ತಾಯಿದೆ ಇನ್ನೂ ಕೂಡ ಕ್ಷೇತ್ರ ಪುನರ್ವಿಂಗಡಣೆಗಳೆಲ್ಲ ಆಗಬೇಕು ಈ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಆದಷ್ಟು ಮುಂದೂಡದ ಒಂದು ತಂತ್ರವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅನುಸರಿಸ್ತಾ ಇದೆ ಬಹುಶಃ ಈ ವರ್ಷದ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಈ ಜಿಲ್ಲಾ ತಾಲೂಕ್ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಲೆಕ್ಕಾಚಾರವನ್ನು ಹಾಕೊಂಡಿದೆ ಒಟ್ಟಾರೆಯಾಗಿ ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶದಿಂದಾಗಿ ಕಾಂಗ್ರೆಸ್ ಸಾಕಷ್ಟೊಂದು ರೀತಿ ಕಂಗಾಲಾಗಿದೆ ಯಾಕೆಂದ್ರೆ ನಿರೀಕ್ಷೆಗೂ ಮೀರಿ ಸೋಲನ್ನು ಕಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸ್ವಕ್ಷೇತ್ರ ಮೈಸೂರು ಕ್ಷೇತ್ರದಲ್ಲಿಯೂ ಕೂಡ ಇಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆದ್ದು ಬೀಗಿದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇರೋ ಪ್ರತಿನಿಧಿಸ್ತಾ ಇರುವಂಥ ಕನಕಪುರ ಒಳಗೊಂಡಂಥ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶು ಹೀನಾಯ ಸೋಲನ್ನು ಕಂಡಿದ್ದಾರೆ ಅಲ್ಲಿಯೂ ಕೂಡ ಬಿಜೆಪಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಕಂಡಿದ್ದಾರೆ ಇನ್ನು ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂತಹ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೀನಯ ಸೋಲನ್ನು ಕಂಡಿದ್ದು ಅಲ್ಲೆಲ್ಲ ಬಿಜೆಪಿ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಕಂಡಿದೆ ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಒಂದು ಮೊದಲ ಹಂತದ ಚುನಾವಣೆ ನಡೆದಂತಹ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಕೇವಲ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದರೆ ಇನ್ನುಳಿದ ಕ್ಷೇ ಹನ್ನೆರಡು ಕ್ಷೇತ್ರಗಳು ಜೆಡಿಎಸ್ ಬಿಜೆಪಿಯ ಪಾಲಾಗಿರುವಂತಹ ಕಾರಣದಿಂದಾಗಿ ಅದೇ ಒಂದು ಫಲಿತಾಂಶ ಮುಂಬರುವ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಮರುಗಳಿಸಿದ್ದ ಆದರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಬುಡಕ್ಕೆ ಒಂದು ಒಡೆತ ಬೀಳುತ್ತೆ ಪಕ್ಷ ಚೇತರಿಸಿಕೊಳ್ಳೋದು ಕಷ್ಟ ಹಾಗೇನಾದ್ರು ಆದದ್ದೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮರಳಿ ಅಧಿಕಾರ ಸಿಗುವಂತ ಸಾಧ್ಯತೆನೂ ಕಡಿಮೆ ಆಗುತ್ತೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟವೇ ವಿಧಾನಸಭೆಯಲ್ಲೂ ಕೂಡ ಜೈಬೇರಿ ಬಾರಿಸುವಂತ ಸಾಧ್ಯತೆ ಇದೆ ಆರ್ ಇಸ್ನ ತಗೊಳ್ಳೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸದ್ಯದ ಮಟ್ಟಿಗೆ ಜಿಲ್ಲಾ ತಾಲೂಕ್ ಪಂಚಾಯತಿ ಚುನಾವಣೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮುಂದೂಡೋದಕ್ಕೆ ಈಗ ಕಾರ್ಯತಂತ್ರ ರೂಪಿಸ್ತಾ ಇರೋದು ಮೇಲ್ನೋಟಕ್ಕೆ ಕಾಣ್ತದೆ ಅಂತ ಹೇಳ್ಬೋದು ಇನ್ನು ಈ ಒಂದು ನಿರ್ಧಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ನಿಲುವಿಗೆ ಬರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡ್ಬೇಕಾಗುತ್ತೆ ಲಕ್ಷ್ಮಿ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ